ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಣಿಪಾಲ್ ಕಿಚನ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ ನಾನು ಪ್ರತಿಭಾ ಇವತ್ತು ನಾನು ಮೊಳಕೆ ಹುರುಳಿ ಕಾಳಿನ ಸಾಂಬಾರು ರೆಸಿಪಿನ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಐಕಾನ್ ಪ್ರೆಸ್ ಮಾಡೋದನ್ನಂತೂ ಮರೆಯಲೇಬೇಡಿ ಮತ್ತು ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ ಆವಾಗ ನಿಮಗೆ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ ಈಗ ಏನೇನು ಬೇಕಂತ ನೋಡೋಣ ಮೊಳಕೆ ಬಂದಂತಹ ಹುರುಳಿ ಕಾಳು ಎರಡು ಕಪ್ಪು ಹಾಗೆಯೇ ಕಟ್ ಮಾಡಿದ್ದಂತಹ ಆಲೂಗಡ್ಡೆ ಟೂ ಥರ್ಡ್ ಕಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಈಗ ಮಸಾಲೆಗೆ ತೆಂಗಿನಕಾಯಿ ತುರಿ ಮೂರು ಟೇಬಲ್ ಸ್ಪೂನು ಹಾಗೆ ಕೊತ್ತಂಬರಿ ಸೊಪ್ಪು ಮೂರು ಟೇಬಲ್ ಸ್ಪೂನು ಕಟ್ ಮಾಡಿರೋಂಥ ನೀರುಳ್ಳಿ ಮತ್ತು ಟೊಮೆಟೊ ಎರಡು ಅರ್ಧ ಅರ್ಧ ಕಪ್ಪು ಹಾಗೆ ಮಸಾಲೆ ಪದಾರ್ಥಗಳು ಜಿಂಜರ್ ಅಂದರೆ ಶುಂಠಿ ಅರ್ಧ ಇಂಚು ಬ್ಯಾಡಿಗೆ ಮೆಣಸಿನ್ಕಾಯಿ ಮೂರಿಂದ ನಾಲ್ಕು ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಕಟ್ ಮಾಡಿರೋದು ಹಾಗೆ ಒಂದು ಟೀ ಸ್ಪೂನ್ ಕಸಗಸೆ ನಾಲ್ಕು ಲವಂಗ ಮತ್ತು ಒಂದು ಎರಡು ಇಂಚು ಚಕ್ಕೆ ಪೀಸು ಮತ್ತು ಸೋಂಪು ಕಾಳು ಒಂದು ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಒನ್ ಥರ್ಡ್ ಟೀ ಸ್ಪೂನು ಅಥವಾ ಎರಡು ಮೂರು ಪಿಂಚು ಹಾಗೆ ಕೊತ್ತಂಬರಿ ಪುಡಿ ಧನಿಯಾ ಪೌಡ್ರ್ ಒಂದು ಟೀ ಸ್ಪೂನ್ ಈಗ ಎರಡು ಟೀ ಸ್ಪೂನು ನೀವು ಯಾವ ಎಣ್ಣೆ ಅಡುಗೆಗೆ ಬಳಸ್ತೀರೋ ಅದನ್ನು ಒಂದು ಪ್ಯಾನ್ಗೆ ಹಾಕಿಬಿಟ್ಟು ಬಿಸಿ ಮಾಡಿ ಹಾಗೆ ಅದಕ್ಕೆ ಕಟ್ ಮಾಡಿರೋವಂಥ ನೀರುಳ್ಳಿ ಅರ್ಧ ಕಪ್ ಹಾಕ್ಕೊಂಡು ಕೈ ಆಡಿಸಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕೈ ಆಡಿಸ್ತಾ ಇರಬೇಕು ಅದು ಚೆನ್ನಾಗಿ ಸ್ಕ್ವೀಸ್ ಆಗಿ ಬರಬೇಕು ಮತ್ತು ಸ್ವಲ್ಪ ಬಾಡಿದ್ರೆ ಸಾಕು ತುಂಬ ಏನೂ ಹೊರಿದು ಬರಬೇಕಂತಿಲ್ಲ ಅದನ್ನು ರುಬ್ಬೋದು ಮತ್ತು ಸೊ ಅದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮೂರಿಂದ ನಾಲ್ಕು ಹಾಕಿ ಮತ್ತು ಶುಂಠಿ ಒಂದು ಇಂಚ್ ಪೀಸ್ ಹಾಕಿ ಹಾಗೇ ಗ ಬೆಳ್ಳುಳ್ಳಿ ಮೂರರಿಂದ ನಾಲ್ಕು ನಾನು ಉದ್ದದಲ್ಲಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಚಕ್ಕೆ ಪೀಸು ಎರಡು ಇಂಚ್ದು ಒಂದು ಪೀಸು ಮತ್ತು ನಾಲ್ಕು ಲವಂಗ ಒಂದು ಟೀ ಸ್ಪೂನು ಕಸಕಸೆ ಹಾಗೆ ಒಂದು ಟೀ ಸ್ಪೂನು ಸೋಂಪು ಕಾಳು ಇಷ್ಟನ್ನೆಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಒಂದು ಕೆಲವು ಸೆಕೆಂಡ್ ಒಂದು ಮೂವತ್ತು ಸೆಕೆಂಡು ಕೈ ಆಡಿಸ್ಕೊಳ್ಳಿ ಆವಾಗ ಬಿಸಿ ಎಣ್ಣೆ ಇದೆಯಲ್ಲ ಅದರಲ್ಲೇ ಎಲ್ಲನೂ ಚೆನ್ನಾಗಿ ಹುರಿದು ಬರುತ್ತೆ ಹುರಿದು ಪರಿಮಳಯುಕ್ತ ಆಗುತ್ತೆ ಈಗ ಅದಕ್ಕೆ ಒಂದು ಟೀ ಸ್ಪೂನು ಧನಿಯಾ ಪೌಡ್ರ್ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ ಅದರಲ್ಲೇ ಇವಾಗ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡಿ ಈಗ ಬ್ಲೆಂಡರ್ ಬೌಲ್ಗೆ ಅರ್ಧ ಕಪ್ಪು ಟೊಮೆಟೊ ಕಟ್ ಮಾಡಿರೋದು ಹಾಗೆ ಅರ್ಧ ಕಪ್ಪು ಫ್ರೆಶ್ ತೆಂಗಿನಕಾಯಿ ತುರಿ ಮತ್ತು ನಾವೀಗ ಅದನ್ನ ಫಸ್ಟು ಸ್ವಲ್ಪ ಕೋರ್ಸಾಗಿ ಅಂದರೆ ತರಿ ತರಿಯಾಗಿ ರುಬ್ಕೊಳ್ಳಿ ಅದರ ನಂತರ ನಾವಿವಾಗ ಹುರಿದ ಮಸಾಲೆ ಎಲ್ಲಿ ಪದಾರ್ಥಗಳಿದೆಯಲ್ಲ ಅದನ್ನು ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಿ ಸ್ವಲ್ಪೇ ಸ್ವಲ್ಪ ತುಂಬ ಹಾಕಬೇಕಂತಿಲ್ಲ ಎಷ್ಟು ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ರುಬ್ಕೊಳ್ಳಿ ಈಗ ಒಂದು ಸ್ವಲ್ಪ ಎಣ್ಣೆ ನೀವು ಯಾವ್ದು ಬಳಸ್ತೀರೋ ಅದನ್ನು ಕುಕ್ಕರ್ಗೆ ಹಾಕೊಳ್ಳಿ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಅದಕ್ಕೆ ಒಂದು ಹತ್ತು ಹದಿನೈದು ಬಿಸಿ ಆದಮೇಲೆ ಎಣ್ಣೆ ಬಿಸಿ ಆದಮೇಲೆ ಹತ್ತು ಹದಿನೈದು ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಹಾಗೆ ಮೊಳಕೆ ಹುರುಳಿಕಾಳು ಎರಡು ಕಪ್ ಹಾಕೊಳ್ಳಿ ಅಮೆಝಾನ್ ಕಪ್ಪಲ್ಲೇ ಎರಡು ಕಪ್ ಹಾಕಿದ್ದೀನಿ ನಾನು ಕಟ್ ಮಾಡಿಟ್ಕೊಂಡಿರುವಂಥ ಆಲೂಗಡ್ಡೆ ಪೀಸಸ್ ಹಾಕೊಳ್ಳಿ ಇದು ಒಳ್ಳೆ ಕಾಂಬಿನೇಷನ್ ಇದಕ್ಕೆ ಚೆನ್ನಾಗಿ ಅಲ್ಲಿ ಹಾಕಿರೋ ಎಣ್ಣೆಯಲ್ಲಿ ಕೈ ಆಡಿಸ್ಕೊಳ್ಳಿ ಒಂದು ಕೆಲವು ಸೆಕೆಂಡ್ಸ್ ತನಕ ಒಂದು ಅರ್ಧ ನಿಮಿಷ ತನಕ ನೀವು ಆ ಥರ ಕೈ ಆಡಿಸ್ಕೊಂಡ್ರೆ ಅದಕ್ಕೆಲ್ಲ ಎಣ್ಣೆ ಚೆನ್ನಾಗಿ ಕೋಟಾಗಿ ಬರುತ್ತೆ ಈಗ ಅದಕ್ಕೆ ಅರಿಶಿನ ಪುಡಿ ಎರಡು ಪಿಂಚು ಎರಡು ಚಿಟಕಿ ಅಂತವಲ್ಲ ಹಾಗೆ ಮತ್ತು ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾದ್ರೆ ಆಮೇಲೆ ಚೆಕ್ ಮಾಡ್ಕೊಂಡು ಹಾಕೋಬೋದು ಈಗ ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳಿ ಮತ್ತು ಅದನ್ನು ಪೂರ್ತಿ ಅದಷ್ಟು ಹಾಕಿದ್ದೀವಲ್ಲ ಅದು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಈಗ ಹಾಕಿರೋ ಮೆಣಸಿನ ಪುಡಿ ಅರಿಶಿನ ಪುಡಿ ಎಲ್ಲ ಅದಕ್ಕೆ ಚೆನ್ನಾಗಿ ತಾಗಲಿ ಒಂದು ಕೋಟ್ ಕೋಟಾಗಲಿ ನಾವು ಮಸಾಲೆ ರುಬ್ಬಿಟ್ಟಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳಿ ಈಗ ಅದನ್ನು ಚೆನ್ನಾಗಿ ಅದರಲ್ಲೇ ಆಡಿಸ್ಕೊಳ್ಳಿ ಈಗ ನೀರು ಮೆಕ್ಸಿ ತೊಳೆದಿದ್ದ ನೀರು ಒಂದು ಅರ್ಧ ಕಪ್ ಹಾಕಿದ್ದೀನಿ ಅದನ್ನು ಹಾಕ್ಕೊಂಡು ಫಸ್ಟ್ ಒಂದ್ಸತಿ ಕನ್ಸಿಸ್ಟೆನ್ಸಿ ಹೇಗಾಗುತ್ತೆ ಅಂತ ಅಡ್ಜಸ್ಟ್ ಮಾಡಲಿಕ್ಕೆ ಆಡಿಸ್ಕೊಳ್ಳಿ ಈಗ ನಿಮಗೆ ಎಷ್ಟು ಎಷ್ಟು ಚೆನ್ನಾಗಿ ಕಲರ್ ಬರ್ತಾಯಿದೆ ಪರಿಮಳ ಆಗ್ತಾಯಿದೆ ಮನೆ ತುಂಬ ಪರಿಮಳ ಬರ್ತಾಯಿದೆ ಮಸಾಲೆ ಇದು ಈಗ ನಿಮ್ಗೆ ಎಷ್ಟು ದಪ್ಪ ತೆಳು ನಿಮ್ಮ ಇದಕ್ಕೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಳ್ಳಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಈಗ ಇದನ್ನೆಲ್ಲ ಮಾಡಿ ಆವಾಗ ಚೆನ್ನಾಗಿ ತಾಗಿ ಬರುತ್ತೆ ಹೈ ಫ್ಲೇಮಲ್ಲಿ ಇಟ್ಟರೆ ಎಲ್ಲ ಹಸಿದು ಹೋಗಿಬಿಡುತ್ತೆ ಈಗ ಉಪ್ಪು ನೋಡಿಕೊಂಡು ಸ್ವಲ್ಪ ಹಾಕೊಳ್ಳಿ ಆವಾಗ ತುಂಬ ಕಮ್ಮಿ ಹಾಕಿದಕ್ಕೆ ನಾನು ಚೆಕ್ ಮಾಡಿ ಇವಾಗ ಹಾಕಿದ್ದೀನಿ ಈಗ ನೋಡಿ ಒಳ್ಳೆಯ ಒಂದು ಮಿಕ್ಸ್ ಕೊಡಿ ಮತ್ತು ಅದನ್ನು ಕುದಿಲಿಕ್ಕೆ ಬಿಡಬೇಕು ನಾವು ಲೋ ಫ್ಲೇಮಲ್ಲಿ ನೋಡಿ ಇವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ಪೂರ್ತಿ ಎಲ್ಲ ಕಡೆಯೂ ಕುದಿಯೋದು ಇದು ಬಂದರೆ ಬಬಲ್ಸ್ ಬಂದ ಬಂದ ಮೇಲೆ ನಾವು ಇವಾಗ ಮುಚ್ಚಳ ಹಾಕೋಣ ಇದನ್ನು ಸಾಧಾರಣ ಇಪ್ಪತ್ತು ನಿಮಿಷ ತನಕ ಕುಕ್ ಮಾಡಿದ್ರೆ ಸಾಫ್ಟ್ ಆಗುತ್ತೆ ಫ್ರೆಂಡ್ಸ್ ಇವಾಗ ಇಪ್ಪತ್ತು ನಿಮಿಷ ಆಗಿದೆ ನೋಡೋಣ ಚೆಕ್ ಮಾಡೋಣ ನೋಡಿ ಹೆಂಗಾಗಿದೆ ಕಲರು ಎಲ್ಲ ಕುಕ್ಕಾಗಿ ಬಂದಿದೆ ಚೆನ್ನಾಗಿ ತುಂಬ ಚೆನ್ನಾಗಾಯಿತು ಸಾಂಬಾರು ಇದನ್ನು ನಾವು ಅನ್ನದ ಜೊತೆಗೆ ಚಪಾತಿ ಜೊತೆಗೆ ರಾಗಿ ಮುದ್ದೆ ಜೊತೆಗೆ ರೊಟ್ಟಿ ಜೊತೆಗೆ ಎಲ್ಲ ಎಂಜಾಯ್ ಮಾಡ್ಬೋದು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಈಗ ನೋಡಿ ನಾನು ಚಪಾತಿ ಜೊತೆ ಎಂಜಾಯ್ ಮಾಡೋದು ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಚಪಾತಿ ಜೊತೆಗೆ ತುಂಬಾ ಸೂಪರ್ ಆಗುತ್ತೆ ಇದು ಯಾಕಂದರೆ ಎರಡು ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ವಾ ಮೊಳಕೆ ಬಂದಿರೋದು ಹುರುಳಿಕಾಳು ಹಾಗೆ ನೋಡಿ ಇವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಇದು ಟೈಮ್ ಹೋದ ಹಾಗೆ ಸ್ವಲ್ಪ ದಪ್ಪ ಆಗುತ್ತೆ ನೀವು ಒಂದು ಸ್ವಲ್ಪ ನೀರು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿಗೆ ಇದು ಮಾಡಬಹುದು ಇಲ್ಲದಿದ್ದರೆ ಹಾಗೆ ಸವಿಬಹುದು ಎಲ್ಲರಿಗೆ ನಮಸ್ಕಾರ